Hi, hello friends, welcome back to Lakshmi Sweet Family. ನಾವು ಅಕ್ಷಯ ತೃತೀಯಕ್ಕೆ ಒಂದು ಜ್ಯುವೆಲರಿ ಪರ್ಚೇಸ್ ಮಾಡಿದ್ವಿ. ಆ್ಯಕ್ಚುಲಿ ನಾನಲ್ಲ, ನಮ್ಮನೇಲಿ ಫ್ರಿಡ್ಜ್ನ ಪರ್ಚೇಸ್ ಮಾಡಿದ್ವಿ. ನಮ್ಮ ತಂಗಿ ತೊಗೊಂಡಿದ್ಲು ಲಾಂಗ್ ಚೈನು, ಬಟ್ ಆದರೂ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಸೊ ಡಿಲೇ ಆಗಿದ್ದಕ್ಕೆ ಸಾರಿ. ಯಾವಾಗಲೇ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅವಳದು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇತ್ತು, ಊರಿಗೆಲ್ಲ ಹೋಗೋದಿತ್ತು, ಸೊ ಹಾಗಾಗಿ ಅದನ್ನು ವೇರ್ ಮಾಡ್ತಿದ್ಲಲ್ಲ, ಹಾಗಾಗಿ ತೋರಿಸೋದಕ್ಕಾಗಿಲ್ಲ. ಬಟ್ ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ, ಹಾಗಾಗಿ ಅದನ್ನು ತೋರಿಸೋಣ ಅಂತ. ನೋಡಿ, ರೆಡಿ ಆಗಿದೆ. ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸ್ತೀನಿ, ಯಾವ ಥರ ಇದೆ ಡಿಸೈನು, ಎಷ್ಟು ಗ್ರಾಮ್ ಆಯಿತು, ಪ್ರೈಸ್ ಎಷ್ಟಾಯಿತು ಅನ್ನೋ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ. ನಿಮಗೂ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದನ್ನು ನಾವು ನೋಡಿ, ಸಿಂಬಲ್ ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಅಲ್ಲ, ಎಸ್ ಕಲ್ಯಾಣ್ ಜ್ಯುವೆಲರ್ಸಲ್ಲೇ ಪರ್ಚೇಸ್ ಮಾಡಿರೋದು. ಓಕೆ, ಬನ್ನಿ ಹೇಗಿದೆ ಡಿಸೈನ್ ತೋರಿಸ್ತೀನಿ. ಅದಕ್ಕೂ ಮೊದಲು ಗೊತ್ತಲ್ಲ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ಇದು ಕಲ್ಯಾಣ್ ಜ್ಯುವೆಲರ್ಸಲ್ಲೇ ತೊಗೊಂಡಿದ್ದು. ಆ್ಯಕ್ಚುಲಿ ಅವಳು ಮಾಂಗಲ್ಯ ಚೈನ್ನ ಚೇಂಜ್ ಮಾಡಿ ಬೇರೆ ತೊಗೊಳ್ಳೋಣ ಅಂತ ಇದ್ದಳು. ನಾನೇ ಲಾಂಗ್ ಚೈನೇ ತಗೋ, ಇನ್ನೇನು ಮಾಂಗಲ್ಯ ಚೈನ್ ಹೇಗಿದ್ರು ಇದೆಯಲ್ಲ ಅಂತ ಹೇಳಿ ಅವಳು ಲಾಂಗ್ ಚೈನೇ ತೊಗೊಂಡ್ಳು. ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಡಿಸೈನ್ ಅಂತ. ಇದು ಲಕ್ಷ್ಮೀ ಪೆಂಡೆಂಟ್ ಇರುವಂಥ ಒಂದು ಲಾಂಗ್ ಚೈನು, ತುಂಬಾ ಚೆನ್ನಾಗಿದೆ. ಜೊತೆಗೆ ಒಂದು ರೀತಿ ಯಾವ ಕಲರ್ ಹೇಳ್ತಾರೆ ಇದನ್ನ, ಅವಳ ಕಲರ್ ಸ್ವಲ್ಪ ಸ್ಟೋನ್ ಇದೆ, ರೆಡ್ ಕಲರ್ ಸ್ಟೋನ್ ಸ್ವಲ್ಪ ಜಾಸ್ತಿ ಇದೆ, ಗ್ರೀನ್ ಕಲರ್ ಅಲ್ಲಲ್ಲಿ ಮಧ್ಯ ಹಾಕಿದ್ದಾರೆ ನೋಡಿ. ಈ ರೀತಿ ಸ್ಮಾಲ್ ಲಕ್ಷ್ಮೀ ಎರಡೂ ಸೈಡ್ ಇದೆ, ಎರಡೂ ಸೈಡ್ ಸಿಕ್ಸ್ ಸಿಕ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಒಟ್ಟು ಟೋಟಲ್ ಆಗಿ 13 ಲಕ್ಷ್ಮಿ ನೋಡ್ಬೋದು ನೀವು ಈ ಚೈನ್ನಲ್ಲಿ. ಇದು ಬಂದು ಸುಮಾರು 50 ಗ್ರಾಮ್ ಅಷ್ಟಿದೆ. ಇದು ನೀವು ಬೇಕಂದರೆ ಆರ್ಡ್ರ್ ಕೊಟ್ಟರೆ 45-50 ಮಾಡಿಸ್ಕೋಬೋದು. ಹೊಸ ಡಿಸೈನು ಪೆಂಡೆಂಟ್ ಕೆಳಗಡೆ ಈ ರೀತಿ ಪೋಲ್ಸ್ದು ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಸೊ ರಿಯಲಿ ತುಂಬಾ ಬ್ಯೂಟಿಫುಲ್ ಆಯಿತು ಈ ಡಿಸೈನ್ ನೋಡಿದ ಕೂಡಲೇ. ನಾವು ಮತ್ತೆ ಬೇರೆ ಯಾವ ಡಿಸೈನು ಕೂಡ ನೋಡೋದಕ್ಕೆ ಹೋಗಲಿಲ್ಲ. ಇದನ್ನು ತೆಗೆದು ತೋರಿಸ್ತೀನಿ. ಓಕೆ ನೋಡಿ, ಈ ರೀತಿ ಬರುತ್ತೆ ಇದು. ಸೊ ನಾವು ಇದಕ್ಕೆ ಸ್ಟೋನಿಗೇನೆ ಸುಮಾರು 1.5 ಲಕ್ಷದಷ್ಟು ಸ್ಟೋನಿಗೇನೆ ಹೋಗಿದೆ, ಪ್ಯೂರ್ ಸ್ಟೋನ್ ಇದು. ನೆಕ್ಸ್ಟ್ ಟೈಮ್ ನಾವೇನಾದರೂ ಅವರಿಗೆ ಕೊಡ್ತೀವಿ ಅಂದರೆ ಅದೇ ಸ್ಟೋನ್ ಚಾರ್ಜ್ಗೇನೆ ತೊಗೋತಾರಂತೆ, ಹಾಗಾಗೇನೆ ಇದನ್ನು ಪರ್ಚೇಸ್ ಮಾಡಿದ್ದು. ಓಕೆ, ನಾನು ಇದನ್ನು ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಓಕೆ ನೋಡಿ, ಇದು ಲಾಂಗ್ ಇರೋದ್ರಿಂದ ಎಷ್ಟು ಬರುತ್ತೆ. ಬ್ಯಾಕ್ ಸೈಡ್ ಇದು ಚೈನ್ ಅಲ್ಲ, ಆ್ಯಕ್ಚುಲಿ ಥ್ರೆಡ್ ಇದೆ, ನೀವು ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟಾದರೂ ಕೂಡ. ನೋಡಿ, ಹತ್ತದಿಂದ ತೋರಿಸ್ತೀನಿ. ನಿಜವಾಗ್ಲೂ ನನಗಂತ ತುಂಬಾ ಇಷ್ಟ ಆಯಿತು. ಇದಕ್ಕೋಸ್ಕರನೇ ನಾನು ಕೂಡ ಇದೇ ಸೇಮ್ ಡಿಸೈನಲ್ಲೇ ನೆಕ್ಲೆಸ್ ಇತ್ತು, ಬಟ್ ಅದು ಸ್ವಲ್ಪ ಅಮೌಂಟು ಜಾಸ್ತಿ ಆಯಿತು, ಸೊ ಹಾಗಾಗಿ ಬೇಡ ಅಂತ ಸುಮ್ಮನೆ ಅದೆ. ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್. ನೋಡಿ, ಫುಲ್ಲು ಲಕ್ಷ್ಮೀದು ಇದೆ ವರ್ಕು. ಚೆನ್ನಾಗಿದೆ ಅಲ್ಲ, ಓಕೆ ಫ್ರೆಂಡ್ಸ್. ನೋಡಿದ್ರಲ್ಲ ಲಾಂಗ್ ಚೈನ್ ಡಿಸೈನ್ ಹೇಗಿದೆ. ಓಕೆ, ಸ್ಟೋನ್ ವಿತ್ತು ಲಕ್ಷ್ಮೀ ಪೆಂಡೆಂಟು, ಜೊತೆಗೆ ಸೈಡಲ್ಲೂ ಕೂಡ ಎಲ್ಲ ಲಕ್ಷ್ಮೀದು ಸ್ಮಾಲ್ ಸ್ಮಾಲ್ ಡಿಸೈನ್ ಬಂದಿದೆ. ಸೊ ಹರಿಯಲ್ಲಿ ತುಂಬಾ ಚೆನ್ನಾಗಿದೆ, ನೋಡಿದ ಕೂಡಲೇ ಇಷ್ಟ ಆಯಿತು ತೊಗೊಳ್ಳೋಣ ಅಂತ. ಬಟ್ ಅದೇ ಸ್ಟೋನಿಗೆ ಸ್ವಲ್ಪ ದುಡ್ಡು ಹಾಕ್ದಂಗೆ ಆಯಿತು ಅಷ್ಟೇ, ಅದು ಬಿಟ್ಟರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಡಿಸೈನು. ನಾನು ಕೂಡ ಅದೇ ಥರದಲ್ಲಿ ಸ್ಮಾಲ್ ನೆಕ್ಲೆಸ್ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು, ಬಟ್ ಯಾಕೋ ತೊಗೊಳೋ ಮನಸ್ಸಾಗಲಿಲ್ಲ, ಸೊ ಬೇಡ ಅಂತ ಡಿಸೈಡ್ ಮಾಡಿ ನಂತರ ಫ್ರಿಡ್ಜೇ ತೊಗೊಂಡಿದ್ದು. ಓಕೆ ಬಿಡಿ, ಅದೆಲ್ಲ ನಡೀತಾ ಇರುತ್ತೆ. ಸೊ ನಿಮಗೆ ಹೇಗೆ ಇಷ್ಟ ಆಯಿತೋ ಇಲ್ವೋ ಅಂತ ತಿಳಿಸಿ.
ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.